ಚಿಕ್ಕ ವಯಸ್ಸು 46 ಇಯರ್ಸ್ ನನಗೂ ಅವ್ರಿಗೆ 13 ವರ್ಷ ಡಿಫ್ರೆನ್ಸು. ನೆನೆಸ್ಕೊಂಡಾಗ ಏನಾಗುತ್ತೆ ಅಂದರೆ ನೋವು ಜಾಸ್ತಿನೇ. ಇವಾಗ ಎಲ್ಲರೂ ಹೇಳ್ತಾಯಿದ್ರೆ ಆದರೆ ಇದರಲ್ಲಿ ನಾನೇನು ಮಾತಾಡೋಕ್ಕಾಗುತ್ತೆ ಪ್ರೆಸ್ನೆಟ್ಲಿ, ಅವ್ನು ಪ್ರೆಸ್ನೆಟ್ಲಿ ನಾ ಬಂಡನಾಗಿ ಬಂದು ನಿಂತ್ಕೊಂಡು ಏನು ಮಾತಾಡೋದು. ಡಬ್ಬಿಂಗ್ ಮಾಡಬೇಕಂತ ಕೇಳಿದಾಗ ಹೇಳ್ದೆ ಥರ ಒಂದು ವೇಳೆ ಅಭಿಮಾನಿಗಳಿಗಿರುತ್ತೆ ಅಪ್ಪು ವಾಯ್ಸ್ ಮಿಸ್ ಮಾಡೋದಕ್ಕಂದ್ರೆ ಎಲ್ರಿಗೂ ಅವನದೇ ಒಂದು ಟಿಪಿಕಲ್ ವಾಯ್ಸ್ ಅವನದು. ಅವನ ವಾಯ್ಸ್ ಎಲ್ಲರಿಗೂ ಒಂಥರ ಮೆಸ್ಮರೈಸ್, ನನಗೆ ಮೆಸ್ಮರೈಸ್ ಆಗಬೇಕಾದ್ರೆ ಜನಗಳಿಗೆ ಮೆಸ್ಮರೈಸ್ ಆಗಬೇಕಾಗ ನೋಡಿ, ಯಾಕೆಲ್ಲ ಮಾಡೋಕ್ಕಾಗುತ್ತೆ ನೋಡಿ, ಒಂದು ಚೇತನ್ ಟ್ರೈ ಮಾಡಿ ಮಿಮಿಕ್ರಿ ಮಾಡೋದಿರ್ತಾರೆ. ಒಂದು ವೇಳೆ ಒಂದು ಒಳ್ಳೆ ಫ್ಯೂಚರ್ ಆಗ್ಬೋದು ಆತನಿಗೆ ಅಂತ ನಾನು ಫಸ್ಟ್ ಹೇಳಿದೆ ಅವ್ರಿಗೆ, ಟ್ರೈ ಮಾಡಿ ನೋಡಿ. ಅವರು ಟ್ರೈ ಮಾಡಿದ್ದಾರೆ. ಆಮೇಲೆ ಹಂಗೆಲ್ಲ ಇದ್ದರೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಅಂದ ಮೇಲೆ ಇಲ್ಲ, ನಾನು ಮಾಡಬೇಕಾದ್ರೆ ತುಂಬ ಹೆದರ್ಕೊಂಡು ಮಾಡಿದೆ. ಯಾಕಂದರೆ ನನಗೆ ಮಾಡಬೇಕಾದ್ರೆ ಅಷ್ಟು ಹೆದರಿಕೆ ಆಗಲ್ಲ 100%. ನನ್ನ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಮಾಡ್ತಾ ಹೋಗ್ಬಿಡ್ತೀನಿ. ಆದರೆ ಇನ್ನೊಬ್ಬರು ಆ್ಯಕ್ಟರ್ ಯಾರದೇ ಆಗಲಿ ಅದು ಇನ್ನೊಬ್ಬರು ಶೂ ಒಳಗೆ ನಾವು ನುಗ್ಗೋಕ್ಕೆ ಆಗಲ್ಲ. ಅಪ್ಪ ಎಸ್ಪೆಷಲಿ ಅಪ್ಪು ಕ್ಯಾರೆಕ್ಟರ್ಗೆಲ್ಲ ಅದು ಆ ಥರ ಒಂದು ವಾಯ್ಸ್ ಟಿಪಿಕಲ್ ವೆರಿ ಅಂತೀವಿ ಒಂದು ಸೂದಿಂಗ್ ವಾಯ್ಸ್ ಅಂತೀರ ಅಪ್ಪುಗೆ, ಆ ಥರ ತುಂಬ ಕಷ್ಟ.